ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನನ್ನದು ಸಣ್ಣ ಪರಿಚಯಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನನಗೆ ಕೂಡ ಏನು ಮಾತಾಡಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ ಕನ್ನಡ. ಮಾಡ್ತಾ ನೀವೆಲ್ಲರೂ ಸಿಕ್ಕಿದ್ರಿ, ನನಗೆ ಒಂದು ಗಿಫ್ಟ್ ಬಂದಿದೆ, ದೊಡ್ಡ ಗಿಫ್ಟ್ ಇದು. 100,000 ಫ್ಯಾಮಿಲಿ ಮೆಂಬರ್ಸ್ ಸೇರಿದ್ರು, ತುಂಬಾ ಖುಷಿ ನನಗೆ. ಅಂಕಲ್ ಎಂತ ಮಾಡುದು? ಒಬ್ರೊಬ್ರೆ ಇಲ್ಲಿ ಯಾರಿಲ್ಲ? ಆಂಟಿಯ ಅಂಕಲ್ನ ಗಿಡ ಮರಗಳು. ಅಂಕಲ್ ಮಾತಾಡುವ ಮೂಡಲ್ಲಿ ಇಲ್ಲ, ಬನ್ನಿ ಹೋಗೋಣ. ನನ್ನದು ಕಾಟ ಸ್ಟಾರ್ಟ್ ಆಗಿದೆ, ನನಗಳ ಕಾಟ. ಟನ್ 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 ಟನ್. ಆಂಟಿ ಇಡ್ಲಿ ಮಾಡ್ತಾ ಇದ್ದಾರೆ. ಇಡ್ಲಿ ವಡ ಇಲ್ವಾ? ವಡ ಅಂಗಡಿಯಲ್ಲಿ ಉಂಟು. ಹಾ ತನ್ನಿ ಬಾ, ಹೋಗೋಣ. ಆಯ್ತು, ಬನ್ನಿ ಹೋಗೋಣ ಆಂಟಿ. ಆಯ್ತು ಮಾರಾಯ, ಹೋಗೋಣ. ಆಯ್ತು ಅಂದ್ರೆ ಎಲ್ಲೇ ಇದ್ದೀರಾ? ಹೋಗಿ ಹೊರಗಡೆ, ಹೋಗಿ ಹೊರಗಡೆ, ಗಾಡಿ ಹತ್ರ ನಿಲ್ಲಿ. ನಾನು ನಾಳೆ ಬರ್ತೀನಿ, ಒಳಗೆ ಹೋಗೋದಕ್ಕೆ ಬರ್ತೀರಲ್ಲ. ಮತ್ತೆ ಏನಿಲ್ಲ, ಊಟ ಆಯ್ತಾ? ಬೆಳಿಗ್ಗೆದ್ದು ನಾನು ಊಟ ಮಾಡಲ್ಲ. ಯಾಕೆ? ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ. ಹೌದಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರು? ಓಕೆ, ಇವತ್ತು ಕೆಳಗಡೆ ಇಡ್ಲಿ ಆಗ್ತಾ ಉಂಟು. ಸುನೀತಾ ನಿನ್ನೆ ಹೋಗುವಾಗ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಹೋಗಿದ್ರು. ಅವ್ರು ಬರುವಾಗ ಸ್ವಲ್ಪ ಟೈಮ್ ಆಗುತ್ತೆ, ಹಾಗೆ ಅಮ್ಮ ಇಡ್ಲಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೂ ಅದರೊಂದಿಗೆ ಬೇರೆ ಎಲ್ಲ ಕೆಲಸ ಆಗ್ತಾ ಉಂಟು. ಫಸ್ಟಿಗೆ ಅವರು ಹೋಗುದು ತರಕಾರಿ ಹತ್ರ, ತರಕಾರಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಏನು ತರಕಾರಿ ಆಗಿದೆ ಅದು, ಹಾಗೂ ಇವತ್ತಿಗೆ ಏನು ಬೇಕು ಅದನ್ನೆಲ್ಲ ತೆಗೆದು ತರ್ತಾರೆ. ಅಂದರೆ ನಮಗೆ ಇಲ್ಲಿ ಜಾಗ ಇಲ್ಲ, ಆದರೆ ಪಕ್ಕದಲ್ಲಿ ಖಾಲಿ ಸೈಟ್ ಉಂಟು, ಅಲ್ಲಿನೇ ಅವರು ಸ್ವಲ್ಪ ತರಕಾರಿ ಅದೆಲ್ಲ ಹಾಕಿ ಮಾಡಿದ್ದಾರೆ. ಅದರಲ್ಲಿ ಮನೆಗೆ ಹಾಕುವಷ್ಟು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ತರಕಾರಿ ಆಗುತ್ತೆ, ಖುಷಿನೇ. ಮನೆಯಿಂದಲೇ ಆದ ತರಕಾರಿ ತಿನ್ನೋದ್ರಲ್ಲೇ ಒಂದು ಮಜಾ ಇರುತ್ತಲ್ವ? ಹಾಗೆ ಜಾಗ ಇಲ್ಲದಿದ್ದರೂ ಎಲ್ಲಿ ಅದು ಎಲ್ಲಿಂದ ಸ್ವಲ್ಪ ಅದ್ರ ಜಾಗ ಸಿಗುತ್ತೆ, ಅದರಲ್ಲಿ ನಾವು ತರಕಾರಿನ ಬೆಳೆಸೋದು. ಅಲ್ಲಿ ನಾವು ಟೆರೆಸ್ ಮೇಲೆ ಬೆಳೆಸ್ತಿದ್ವಿ. ಕೆಳಗಡೆ ಹೋಗೋಣ, ಬ್ರೇಕ್ಫಾಸ್ಟ್ ಎಲ್ಲ ಆಗ್ಲಿಕ್ಕೊಂಡು ಆಮೇಲೆ ಮಾತಾಡ್ತೀನಿ. ಫಸ್ಟಿಗೆ ಸ್ವಲ್ಪ ಸೆಟ್ ಮಾಡಿ ಇಡೋಣ ಅಂತೇಳಿ ನಿನ್ನೆ ಫೋಲ್ಡ್ ಮಾಡಿಟ್ಟ ಬಟ್ಟೆಯನ್ನು ಸೆಟ್ ಮಾಡಿರಲಿಲ್ಲ, ಅದನ್ನು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಸೆಟ್ ಮಾಡಿಟ್ಟು ಆಮೇಲೆ ಕೆಳಗಡೆ ಹೋಗೋದು. ಎಂತ ಮಾಡುದು ಇಲ್ಲಿ ನೀವು? ಯಾರ ಗುಡ್ಡೆಗೆ ಹೋಗಿದ್ದೀರಾ? ನನ್ನ ಅಜ್ಜ ಗುಡ್ಡೆನ ಬೇರೆಯವ್ರ ಗುಡ್ಡೆ ಹೋದ್ರೆ ಹಾಗೇನೆ ಆಗುದು. ಬೇರೆಯವ್ರ ಗುಡ್ಡೆಗೆ ನಾನು ಚಪ್ಪಲ್ ಸಹ ಹೋಯ್ತು ಮಣ್ಣಲ್ಲಿ. ಚಪ್ಪಲ್ ತುಂಡು ಮಾಡಿದ್ರ? ಇಲ್ಲ ಮರಯ್ಯ. ಮತ್ತೆ ಚಪ್ಪಲ್ ಹೋಯ್ತಂದ್ರೆ? ಚಪ್ಪಲ್ ಹೋಗ್ಲಿಲ್ಲ, ಬಸಳೆದು ಅಲ್ಲಿ ಉಂಟು ಬಿಡ. ಎಲ್ಲಿ? ಓ ಅಲ್ಲಿ ಉಂಟು. ಎಲ್ಲಿ? ಅಲ್ಲಿ ಉಂಟು ಮರಯ್ಯ. ಮತ್ತೆ ಆಗ ನೋಡಿ ಒಂದು ಬಸ್ಲಿ ಬಸ್ಲಿ. ಇವತ್ತು ಬಸ್ಲೇನಾ ನಮಗೆ? ಇವತ್ತು ಬೀನ್ಸ್ ಮಾಡಿ ಮಾಡಿ. ಹೌದಾ? ಬಾರಿ ಕೇಳ್ತೀರ? ಇಲ್ಲದಿದ್ರೆ ಎಲ್ಲ ನಾನು ಹೇಳಿದ್ದು ಮಾಡಿದ ಹಂಗೆ ಮಾಡ್ತೀರ ಅಲ್ಲ? ಬಿಸಾಡಿ ಬಿಸಾಡಿ. ಸೌತೆ ಈಗ ಅಲ್ಲಿದೆ, ಈಗ ಅಲ್ಲಿದೆ, ಈಗ ಇಲ್ಲಿ ಇಲ್ಲಿ ಇಲ್ಲಿ. ಆಗ ಅಲ್ಲಿದೆ ಒಂದು, ತೆಗಿಲಿ ತೆಗಿಲಿ. ಬಸಲೇ ಸಾರಿ ಸೌತೆ. ಮತ್ತೆ ಆಯ್ತಲ್ಲ, ಬನ್ನಿ 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 ಬನ್ನಿ. ಎಂತ ತಗೊಳ್ಳುದು ನೀವು? ಬಾರಿ ಕ್ಯಾಚ್ ಬಿಸಾಡ್ತೀರ, ಬಿಸಾಡಿದ್ದು ಹೋಗುದು ಇಲ್ಲಿ 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 ಇಲ್ಲಿ. ನಾನು ಇಲ್ಲಿದ್ದೇನೆ,
ಇಲ್ಲಿದ್ದೇನೆ. ಮಿಡಿ ಯಾವ್ದಿದ ಇಷ್ಟೇ ಚಿತ್ಕೈ ಮತ್ತೆಂತ ಯಾವ್ದು ಕೆಳಗುಂಟಾದೆ ನಂಗೆ ಗೊತ್ತಿಲ್ಲ. ಎಲ್ಲಿ ಮಾರಯ್ಯ ಎಗೋ ಅಲ್ಲಿ ಓ ಅದು ಪ್ಲಾಸ್ಟಿಕು ಇಲ್ಲ ಇದು ಇದು ಪ್ಲಾಸ್ಟಿಕ್ ಇದ ಇದ ಕೆಳಗೆ ಎಲ್ಲಿದೆ ಎಂತ ಕಾಣುದಿಲ್ಲ ಇಲ್ಲಿ ಎಂತ ನಾನು ಬರುವುದಿಲ್ಲ ನಾನು ಹೋಗ್ತೀನಿ. ಮಾಯಾವ ಕಾಣದಂತೆ ಮಾಯವಾದರು ನಮ್ಮ ಆಂಟಿ ಅಂಕಲ್ ಜೊತೆ ಓಡಿ ಹೋದರು. ಇಲ್ಲಿ ನಮ್ಮ ವಿನ್ಸ್ಟನ್ ಕಾಲೇಜಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ. ಎಷ್ಟು ಗಂಟೆ ಆಯ್ತು ಇದು? 9. ಯಾರು ಫ್ರೆಂಡ್ ಬರ್ತಾನಾ? ಎಂತ ಆಂಟಿ ನಾ ಬರ್ತೀನಿ. ಅಲ್ಲಿ ಸ್ವಲ್ಪ ಕಿರ್ಕಿ ಮಾಡ್ತಾರೆ ಒಬ್ರು. ಎಂತ ಇಲ್ಲ ನಂಗೆ ಕಾಣಲಿಲ್ಲ. ಎಂತ ಓ ಅಲ್ಲಿ ಸೌತೆ ಅಲ್ಲಿ ಅಡ್ಡ ಇದೆ ನೀವು ಕೂಡ ನಿಂತು ನೋಡಿ. ಅಲ್ಲಿಂದ ಇದು ಅಡ್ಡ ಇದೆ ಈಗ ಇಲ್ಲಿ ತೌತೆ ನೋಡಿ ನಿಮ್ಗೆ ಕಾಣಿತಾ? ಇಲ್ಲ ಅಲ್ಲ ವಿಡಿಯೋದಲ್ಲಿ ಕೂಡ ಕಾಣಲಿಲ್ಲ. ರೂಲ್ ಈಸ್ ರೂಲ್. ಈಗ ಬಿಡು ಬಸಳೆ ತಾವು ಬಸಳೆ ತಾರ ಬೊಡ್ಡಿ. ಇದು ನಮ್ಮ ಬೊಡ್ಡೆ ಸ್ವರ. ಇದು ಬಸಳೆ ಅದು ಗೋಸಳೆ ಇಷ್ಟು ಬಸಳೆ ಇಟ್ಟಿದ್ದಾರೆ ಆಂಟಿ ನೋಡಿ. ಸೊಪ್ಪು ಬಸಳೆ 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 ಸೊಪ್ಪು ಬಸಳೆ. ಇಡ್ಲಿ ಆಯ್ತು ಆಂಟಿ ಇಲ್ಲಿ ಬನ್ನಿ ತೋರಿಸ್ಬೇಕಲ್ಲ ಸಾಫ್ಟ್ ಇದೆ ಅಂತ. ಸಾಫ್ಟ್ ಇದೆ ತುಂಬಾ ಸಾಫ್ಟ್ ಇದೆ. ಇಡ್ಲಿ ಇಡ್ಲಿ ಒಂದು ಚಟ್ನಿ ಇಲ್ವಾ? ಇದು ಸುನೀತನ ಇಡ್ಲಿ ರವೆ ಇಡ್ಲಿ. ಆಂಟಿ ಅವರು ಇಟ್ಟು ಮಾಡಿ ಬರ್ಲಿಲ್ಲ ಬರ್ಲಿಲ್ಲ ಅದಕ್ಕೆ ಇನ್ನು ಬರ್ಬೇಕು ಮಾಡುದು ನಾನು ಅವರು ಬರುವಾಗ ಆಗ್ತದೆ. ಅದು ಬಿಡಿ ಚಟ್ನಿ ಇಲ್ಲಿ ಚಟ್ನಿ ಇದೆ. ಚಟ್ನಿ ಇಲ್ಲ ಸಾಂಬಾರ್ ಮಾಡ್ತೇನೆ. ಸಾಂಬಾರ್ ಬೇಡ ಚಟ್ನಿ ಬೇಕು. ಚಟ್ನಿ ಮಾಡಲ್ಲ ನಾನು. ಚಟ್ನಿ ಮಾಡಿ ನಾನು ಮಾಡಲ್ಲ ಅವ್ರಿಗೆ ಹೇಳಿ ಮಾಡ್ಲಿಕ್ಕೆ. ಸಾಂಬಾರಲ್ಲಿ ಏನು ಸೇರ್ತದೆ ಇಲ್ಲ ನೋಡೋಣ. ಸೇರುತ್ತೆ ಚಟ್ನಿ ಜೊತೆ ಇನ್ನು ಟೇಸ್ಟಿ ಆಗಿರುತ್ತೆ. ಒಂದು ಸಾಕು ಯಾವ್ದಾದ್ರು ಒಂದು ಸಾಕು ಅಂದ್ರೆ ಮತ್ತೆ ಅದು ಊಟಕ್ಕೆ ಬೇಡವಾ ಸಾಂಬಾರು? ಸಾಂಬಾರು ಊಟಕ್ಕೆ ಇಡಲ್ಲ ನಾನು. ಹೌದಾ? ಬೇರೆನೆ. ಹಾ ಮತ್ತೆ ಇಟ್ಟರೆ ನೈಟ್ ಎಲ್ಲ ಕಿರಿಕಿರಿ ಮಾಡ್ತಾರೆ. ನೀನು ಯಾವಾಗಲೂ ಬೆಳಿಗ್ಗೆ ಮಾಡಿದ ಸಾಂಬಾರನ್ನು ನೀನು ಊಟಕ್ಕೆ ತಿಂದಿದೀಯಾ? ಹಾ ತಿಂದಿದ್ದೇನೆ ತುಂಬಾ ಸಲ. ಹೋಗದ್ರ ಸುಮ್ಮನೆ ಇರ ನಾ ತುಂಬಾ ಸಲ ತಿಂದಿದ್ದೇನೆ. ನೀನು ತಿಂದಿ ನೀನು ದೊಡ್ಡ ಇವನು. ಎಂತ ಗೊತ್ತಿಲ್ಲವ ನನಗೆ ಗೊತ್ತಿಲ್ಲ ನಾನೇ ತಿನ್ನು. ಬೆಳಿಗ್ಗೆ ಎದ್ದು ಒಳ್ಳೆ ಆಗ್ತದೆ ನನ್ನ ಹತ್ರ. ಹೌದಪ್ಪ ಅವ್ರಿಗೆ ಮಾಡ್ಲಿಕ್ಕೆ ಇಲ್ಲ ಸಾಂಬ ಚಟ್ನಿ. ನಾನು ಹೇಳಲ್ಲ ಅಂತ ಹೇಳಿ ಅಲ್ಲ ಹೇಳಲೇಬೇಕು. ಈಗ ಬೆಳಿಗ್ಗೆ ಈಗ ಎಲ್ಲ ರೆಡಿ ಚಟ್ನಿ ಇದು ಚಟ್ನಿ ಚಟ್ನಿ ಅಲ್ಲ ಇಡ್ಲಿ ರೆಡಿ ಆದ ನಂತರ ಸೀದಾ ರಿಲಯನ್ಸ್ ಗೆ ಹೋಗುದು. ನಾನು ಎಂತ ಚಟ್ನಿ ಇರಲಿಕ್ಕೆ ನಾನಪ್ಪ ಮತ್ತೆ ಅಪ್ಪ ನಾನಪ್ಪನಾ ನಾನು ಮತ್ತೆ ಅಪ್ಪ ಯಾಕೆ ನನ್ನ ಗಂಡ. ಇದು ನೋಡಿ ಇದು ನೋಡಿ ಗಂಡ ಅಂದಾಗ ನಗು ಮುಖ ಮುಗುಳ್ನಗೆ ಮುಗುಳ್ನಗೆ ಮತ್ತೆ ನಾನೆಂತ ಮುಗುಳ್ನಗೆ ಮಾಡಿದೆ ಈಗ ಅದೆಂತ ಇದು ತಂದಿದೀಯ ಕೂಲು ಯಾರಿಗೆ ಹೊಡೆಯಲಿಕ್ಕೆ ಪಲ್ಯಾಗೆ ಒಳ್ಳೇದು ಕಲ್ಲು ಬಾಳೆ ಇದು ದಿಂಡು ಮಾಡಿ ಮಾಡಿ ನೀವು ನಾನು ಮತ್ತೆ ಬರ್ತೀನಿ. A few moments later. ನೊಣಗಳ ಕಾಟ ಸ್ಟಾರ್ಟ್ ಆಗಿದೆ. ನೊಣಗಳು ಹುಳಗಳು ಇದ್ರೆ ನೊಣಗಳು ಬರ್ತಾ ಇರುತ್ತೆ. ಹುಳಗಳು ಇದ್ರೆ ನೊಣಗಳು ಬರ್ತಾರೆ. ಅದು ನೀನು ಒಂದು ಹುಳ ಇದ್ರೆ ಸಾಕು ಬೆಳಿಗ್ಗೆ ಎದ್ದು ತಿನ್ಬೇಡ. ತಿಂತೀನಲ್ಲ ಮತ್ತೆ ಬೆಳಿಗ್ಗೆ ಎದ್ದು ನಾಷ್ಟ ಬೇಡ ನಮಗೆ. ಬೊಬ್ಬೆ ಹೊಡಿದ್ರೆ ಸ ಬಾ ತಿನ್ನು ತಿನ್ನು ಅಂತ ಹೇಳಿದರೆ ತಿನ್ನುವುದು ಎಷ್ಟು ಕೆಲಸ ಇದೆ ಏನ ಅಂತ ಹೆಚ್ಚಿಸ್ಬೇಕು ಇವನಿಗೆ. ಹೌದಾ? ಆಚೆ ಆಚೆ ಓಡುವುದು ಬೀಳುವುದು ಒಂದೇ ಕೆಲಸ ಆಯ್ತು. ಹೌದು ತಿನ್ನುವುದು 11 ಗಂಟೆಗೆ ಮತ್ತೆ
ಮಲಗುದು 10 ಗಂಟೆಗೆ. ನೀನು 10 ಗಂಟೆಗೆ ಮಲಗು ಇಲ್ಲದ್ರೆ ಯಾರು ಮತ್ತೆ ಬೊಬ್ಬೆ ಹಾಕ್ಲಿಕ್ಕಾಯ್ತು ನಿಮ್ಗೆ? ಮತ್ತೆ ಬೊಬ್ಬೆ ಹಾಕಾದ್ರೆ ಬಿಡ್ತೇನೆ. ಟೀ ಕುಡಿ ಅಲ್ಲ ನಾವು, ಬೆಳಿಗ್ಗೆ 8:30 10:30 ನನ್ನ ಹೊಟ್ಟೆ ತುಂಬಬೇಕು. ಮತ್ತೆ 12:30 ಇಲ್ಲ ಹಾಗೆ ತಿನ್ನಲ್ಲ. ದಿನಕ್ಕೆ 3 ಸಲ ಅಲ್ಲ, ದಿನಕ್ಕೆ ಅಲ್ಲ, ಅದು ಹಾಫ್ ಡೇಗೆ. ದಿನಕ್ಕೆ ಒಂದೇ ಮತ್ತೆ ಟೀ ಕುಡಿಯುದು. ಮಧ್ಯಾಹ್ನ 2 ಮಧ್ಯಾಹ್ನ ಊಟ. ಮಧ್ಯಾಹ್ನ ತನಕ 3 ಸಲ, ಆದ್ಮೇಲೆ ಮಧ್ಯಾಹ್ನ ಊಟ, ಆದ್ಮೇಲೆ ಸಂಜೆ 2 ಸಲ ಟೀ. 2 ಸಲ ನಾನು ಟೀ ಕುಡಿಯಲ್ಲ ಈಗ. 2 ಸಲ ಟೀ ಆದ್ಮೇಲೆ ನೈಟ್ ಒಂದು ಊಟ, ಮತ್ತೇನು ತಿನ್ಲಿಕ್ಕೆ? ಎಂತ ತಿನ್ಲಿಕ್ಕೆ? ಕರ್ಮ ಎಂತಾದ್ರು ತಿನ್ನುವುದು. ನೀನು? ನಾನು ತಿನ್ನುವುದಿಲ್ಲ. ಇದು ಮನೆಯಲ್ಲಿ ಮಾಡಿದ್ರೆ ನಿನಗೆ ಸೇರುದಿಲ್ಲ. ಹೊರಗಡೆ ಇದು ಅಣ್ಣ ಅತಿಗೆ, ಅಣ್ಣ ಅತಿಗೆ. ಇವತ್ತು ಗ್ರಿಲ್ ತರೋಣ, ಇವತ್ತು ಕಬಾಬ್ ತರೋಣ. ಹೌದಾ? ಹೌದಾ? ಇವನಿಗೆ ಒಳಗೆ ಹೋಗ್ಲಿಕ್ಕೆ ಇಲ್ಲ. ರೈಸ್ ಎಂತ ರೈಸ್ ಮಾತ್ರ ಆಗುತ್ತಾ? ಅದಕ್ಕೆ ಏನು ಬೇಡವಾ ನೆನೆಸ್ಲಿಕ್ಕೆ? ನೆನೆಸ್ಲಿಕ್ಕೆ ಬೇಡ. ಎಂತ ಕಬಾಬ್ ನೆನೆಸ್ಲಿಕ್ಕೆ ಆಗ್ತದ? ಅದನ್ನು ಅದು ಕಬಾಬ್ ತಿನ್ಲಿಕ್ಕೆ ಆಗುತ್ತೆ. ಮೀನು ಯಾವ್ದು ಸಹ ಸೇರುದಿಲ್ಲ. ಮೀನು ಸೇರುತ್ತೆ. ತಾರ್ಲೆ ಬಾಂಗ್ಡ ಎಲ್ಲ ಮಾಡಿದ್ರೆ ನಾನು ತಿಂತೀನಿ. ಅದು ಬಿಟ್ಟು ಅಂಜಲ್ ಅದೆಲ್ಲ ಮಾಡಿದ್ರೆ ಅದೇ ನಾವೆಂತ ಇದ್ವಾ? ಮತ್ತೆ ಸಾರು ಸೇರುದಿಲ್ಲ, ಒಳಗೆ ಹೋಗುದಿಲ್ಲ. ಮತ್ತೆ ಸಾರು ಹೋಗದಿದ್ರೆ ನಾನು ಹೇಗೆ ತಿನ್ನುದು? ಸಾರು ತಿಂತೀನಿ. ಸಾಧಾರಣ ಇಲ್ಲ ನೀನು. ಹೌದಾ? ಕುಂಟಕಾದ್ರಿ ಎಂತ ಕುಂಟಕಾದ್ರಿ? ಅಂತ ಯಾರು ಕುಂಟಕಾದ್ರಿ? ನೀನೆ ಅಂಕಲ್, ನೀವು ಕುಂಟಕಾದ್ರಿ ಅಂತೆ. ಅವರಲ್ಲ, ಅವರು ಮತ್ತೆ ಉದ್ದಕಾದ್ರಿ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇಲ್ಲಿ ನಿನ್ನೆ ಅಡಿಗೆ ಮಾಡಿ ತೊಳೆದಿಡ್ತೀವಲ್ವ ಪಾತ್ರೆ ಎಲ್ಲ, ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ಇವಾಗ. ಕೆಲವರು ಕೇಳ್ತಾರೆ ನಿಮ್ಮಲ್ಲಿ 2 ಕಿಚನ್ ಇದೆ ಅಂತ ಹೇಳಿ. ಹೌದು, ಇಲ್ಲಿ 2 ಕಿಚನ್ ಇದೆ. ಒಂದು ಕೆಳಗಡೆ ಇದೆ, ಒಂದು ಇಲ್ಲಿ ಮೇಲ್ಗಡೆ ಇದೆ. ಮೇಲ್ಗಡೆ ನಾನು ಸ್ವಲ್ಪ ವಿಲೇಜ್ ಟೈಪ್ ಸೆಟ್ ಮಾಡಿದ್ದೀನಿ, ಅದನ್ನು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕೆಲವು ವಿಲೇಜ್ ರೆಸಿಪೀಸ್ ಎಲ್ಲ ಹೆಚ್ಚಾಗಿ ನಾನು ಮೇಲೆ ಮಾಡ್ತೀನಿ. ಕೆಳಗಡೆ ಬ್ಯುಸಿ ಇರ್ತಾರೆ, ಏನಾದರೂ ಅಡುಗೆ ಅದು ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಮೇಲ್ಗಡೆನೆ ನಾನು ಸೆಟ್ ಮಾಡಿದ್ದೀನಿ. ಹಾಗಾಗಿ ನನ್ನ 2 ರೆಸಿಪಿ ಚಾನಲ್ ಕೂಡ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್, ಇಂಥದ್ದೆಲ್ಲ ಪಾತ್ರೆ ಬಗ್ಗೆ ಕೂಡ ನೀವು ಕೇಳಿದ್ದೀರಾ. ಯಾವಾಗಲೂ ಏನು ಪಾತ್ರೆ ತಂದರೂ ಅದು ಎಲ್ಲಿ ತಗೊಂಡು ಬಂದಿದ್ದು ಎಲ್ಲವನ್ನು ನಾನು ಯಾವತ್ತೂ ತೋರಿಸಿದ್ದೀನಿ. ಹಾಗಾಗಿ ಕೆಲವು ನೀವು ಮಿಸ್ ಮಾಡ್ತೀರಾ ವ್ಲಾಗ್ಸ್, ಹಾಗೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಇದು ಕೆಲವು ಪಾತ್ರೆ ನಾನು ಪುತ್ತೂರು ತನಕ, ಪುತ್ತೂರಿಗಿಂತ ಆಚೆ ತನಕ ಹೋಗಿದ್ವಿ ನಾವು ಕೆಲವು ಪಾತ್ರೆ. ಆದರೆ ಅಲ್ಲಿ ಸುಮ್ಮನೆ ನಾವು ಅಷ್ಟು ದೂರ ಹೋಗಿದಂತ ಆಯಿತು ನನಗೆ. ಯಾಕೆಂದರೆ ನಮಗೆ ಈ ಸೈಡ್ ಕಮ್ಮಿಗೆ ಎಷ್ಟೋ ಸಿಕ್ತಿತ್ತು. ಹಾಗೂ ಕೆಲವು ನಾನು ಅಲ್ಲಲ್ಲಿ ಕಲೆಕ್ಷನ್ ನಂದಿದೆಲ್ಲ ಎಲ್ಲಿ ಸಿಗ್ತದೆ ಅಲ್ಲಿ ನಾನು ತಗೊಂಡಿದ್ದೀನಿ. ಮೊನ್ನೆ ಮಾತ್ರ ನಮಗೆ ಮುನ್ನಾರಿಂದ ಬರುವಾಗ ತುಂಬ ಕಮ್ಮಿಯಲ್ಲಿ ಇಂಥದ್ದೆಲ್ಲ ಸಿಕ್ತು. ಆದರೆ ನಮ್ಮ ಹತ್ರ ಅವಾಗ ಕ್ಯಾಶ್ ಇಲ್ಲದೆ, ಇನ್ನೂ ಕೂಡ ಒಳ್ಳೆ ಒಳ್ಳೆದಿತ್ತು ಅವ್ರ ಹತ್ರ, ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಹಾಗೆ ಅವರ ಹತ್ರ ಗೂಗಲ್ ಪೇ ಅದೆಲ್ಲ ಏನು ಇರದೆ ನಾವು ನಮ್ಮ ಹತ್ರ ಎಷ್ಟು ಕ್ಯಾಶ್ ಇತ್ತು ಅದರಲ್ಲಿ ಸ್ವಲ್ಪ ಐಟಮ್ಸ್ ತಗೊಂಡು ಬಂದಿದ್ದೀನಿ. ಹೊಸ ಮನೆಗೆಲ್ಲ ಸ್ವಲ್ಪ ಸೆಟ್ ಮಾಡಬೇಕು. ಯಾವ ರೀತಿ ಮಾಡೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಬೇಕು ಏನು ಮಾಡೋದು ಅಂತ ಹೇಳಿ. ಓಕೆ, ಇದೆಲ್ಲ ಫಸ್ಟಿಗೆ ಜೋಡಿಸ್ತೀನಿ. ಯಾವುದಾದ್ರೂ ನಾವು ವಸ್ತು ತೆಗೆದಿದ್ದು ಪದೇ ನಾವು ಅದೇ ಜಾಗದಲ್ಲಿ ಇಟ್ಟರೆ ಮನೆ ಯಾವಾಗಲೂ ಕ್ಲೀನ್ ಆಗಿರುತ್ತೆ. ನಾವಲ್ಲ, ಮನೆಯಲ್ಲಿರುವ ಎಲ್ಲ ಮೆಂಬರ್ಸ್ ಕೂಡ ಅದೇ ರೀತಿ ಮಾಡಬೇಕು, ಇಲ್ಲದಿದ್ರೆ ಒಬ್ಬರಿಗೆ ಆಗುತ್ತೆ ಕೆಲಸ. ಹಾಗಾಗಿ ತಾವು ತೆಗೆದ ವಸ್ತುವನ್ನು ಅದೇ ಜಾಗದಲ್ಲಿ ಮತ್ತೊಮ್ಮೆ ಇಟ್ಟುಬಿಟ್ರೆ ಜಾಸ್ತಿ ಕೆಲಸನೂ ಇರಲ್ಲ, ಹಾಗೂ ಮನೆ ಕೂಡ ಕ್ಲೀನ್ ಇರುತ್ತೆ. ಅದೆಂತ ಅದು ಕುಳ್ಳಿ ಆ ಕಡೆ ಕೂತ್ಕೊಳ್ಳಿಸಿ ನೀವು ತಿನ್ನುದು ಅದನ್ನು? ಹಾ, ನಿಮ್ಗೆ ಎಂತ ದಿನ ಹಾಗೇನೆ ಮಾಡುದಾ? ಪಾಪ ಮಗುವಿಗೆ ಕೊಡು. ಈಗ ಮಗುವಿಗೆ ಕೊಡ್ತಾರೆ, ವಿಡಿಯೋದಲ್ಲಿ ಇದೆ ಅಲ್ಲ, ಅದಕ್ಕೆ ಮಗುವಿಗೆ ಕೊಡುದು. ಆಚೆ ಹೋದ್ಮೇಲೆ ಅವರೇ ತಿನ್ನುದು. ಅವರ ಬಾಯಲ್ಲೆಲ್ಲ ತಾಗಿದೆ ನೋಡಿ. ಎಂತ ಅಂಚಿ ಅವಳು ಹೇಳ್ತಾರೆ ನೀವು ತಿಂತೀರಾ ಈಗ ಸುಳ್ಳು ಹೇಳುದಲ್ಲ ಅಂತ. ನೀವೆಂತ ಮಾಡುದಾ?
ಇದೆಂತ ಯಪ್ಪ ಇದೆಂತ ಇಷ್ಟು ದಪ್ಪ ಇದೆಂತ ಅಂತ ಇದೆಂತ ಕಲ್ಲು ಬಾರೆ ದಿಂಡು ಇದು ಬಾಳೆ ದಿಂಡು ಬಾಳೆ ದಿಂಡು ಇದು ಒಳ್ಳೇದು ಹೆಲ್ತಿಗೆ ಒಳ್ಳೇದಿದು ಕಿಡ್ನಿಗೆ ಹೆಲ್ತಿಗೆ ಒಳ್ಳೇದು ಅಷ್ಟು ಗೊತ್ತುಂಟು ಇದು ಬೆಳಿಗ್ಗೆ ಎದ್ದು ಸಾರು ಇಡ್ಲಿಗೆ ಮಾಡಿದ ಸಾರು ಇದು ಇದೆಂತ ಮೊಟ್ಟೆ ಇದು ಇದು ಎಂತ ಬ್ರಿಂಜಲ್ ಬದನೆ ಬದನೆ ಎಣ್ಣೆ ಫುಲ್ ಬದನೆ ಎಣ್ಣೆ ಟ್ರೈ ಮಾಡಿ ಇವತ್ತು ವ್ಲಾಗ್ ಅಲ್ಲಿ ಮಧ್ಯಮ ಕುಟುಂಬ ವ್ಲಾಗ್ ಉಂಟು ನೋಡಿ, ಅದರಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ ಆದ್ರು, 5 ಲಕ್ಷ ಫ್ಯಾಮಿಲಿ ಮೆಂಬರ್ಸ್ ಸೇರಿದ್ರು. ತುಂಬಾ ಖುಷಿ ನನಗೆ. ತುಂಬಾ ಟೈಮ್ ಆಯ್ತು ಮಾತ್ರ ಅದರಲ್ಲಿ ಎಲ್ಲನೆ ಹೋಗ್ತಾ ಉಂಟದು. ಆದ್ರೂ 5 ಲಕ್ಷ ಆಗಿತ್ತು, ದೊಡ್ಡದೇ ದೊಡ್ಡ ಫ್ಯಾಮಿಲಿ ಆಯ್ತು ಇವತ್ತಿಗೆ. ಹಾಗೆ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಕೂಡ ಇಷ್ಟು ತುಂಬಾ ಸಪೋರ್ಟ್ ಕೊಟ್ಟು, ಪ್ರೀತಿ ಕೊಟ್ಟು, ಇಷ್ಟು ಮುಂದೆ ತನಕ ಬೆಳೆಸಿದಕ್ಕೆ, ಇನ್ನು ಕೂಡ ಹೀಗೇನೆ ಪ್ರೀತಿ ಕೊಡ್ತಾ ಇರಿ. ಹಾಗೂ ಇನ್ನು ಕೂಡ ತುಂಬಾ ಜನರಿಗೆ ಶೇರ್ ಮಾಡ್ತಾ ಇರಿ, ಜಾಯ್ನ್ ಆಗ್ತಾ ಇರಿ, ಇನ್ನು ಕೂಡ ದೊಡ್ಡದಾಗ್ಲಿ ಅಂತೇಳಿ. ಓಕೆ, ಆ ಲೆಕ್ಕದಲ್ಲಿ ಎಲ್ಲರಿಗೆ ಕೂಡ ಇವಾಗ ಲಡ್ಡು ನನ್ನ ಹಸ್ಬೆಂಡ್ ತಗೊಂಡ್ ಬಂದಿದ್ದಾರೆ. ಅಂದ್ರೆ ಇವತ್ತು ಆಗುತ್ತೆ ಅಂತ ಗೊತ್ತಿತ್ತು ನಮ್ಗೆ. ಹಾಗೆ ಸುಮಾರು ಜನ ನನಗೆ ಕಂಗ್ರ್ಯಾಚುಲೇಷನ್ ಹೇಳಿದ್ದಾರೆ. ಅದಕ್ಕಿಂತ ಮೊದ್ಲೆ ಇನ್ನು ಸ್ವಲ್ಪ ಉಂಟು ಅಕ್ಕ, ಸ್ವಲ್ಪ ಉಂಟು ಆಗ್ತದೆ. ಹಾಗೆ ಎಷ್ಟು ಅಬ್ಸರ್ವ್ ಮಾಡ್ತಾರಂದ್ರೆ ಖುಷಿ ಆಗುತ್ತೆ ತುಂಬಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ. ಹಾಗೂ ಇವಾಗ ಕೆಳಗಡೆ ಹೋಗೋಣ, ಟೀ ಕೂಡ ರೆಡಿ ಆಗಿದೆ. ಅಮ್ಮನಿಗೆಲ್ಲ ಏನು ಕೂಡ ಗೊತ್ತಿಲ್ಲ. ಕೆಳಗಡೆ ಹೋಗಿ ಕೂಡ ನಾನು ಬನ್ನಿ. ಈಗ ನನ್ನ ಚಾನಲ್ ಓಪನ್ ಮಾಡ್ಲಿಕ್ಕೆ ಮೇನ್ ಕಾರಣನೇ ಇವನು. ಇವತ್ತು ಇಷ್ಟು ನಾವು ಬೆಳಿಬೇಕಾದ್ರೆ ಎಲ್ಲರೂ ಕೇಳ್ತಾರೆ, ನೀವು ಮಧ್ಯಮ ಕುಟುಂಬ ರೀತಿ ಇಲ್ಲ, ಮಧ್ಯಮ ಕುಟುಂಬ ಅಂತ ಯಾಕೆ ಟೈಟಲ್ ಹಾಕಿದ್ದೀರಾ ಅಂತ ಹೇಳಿ. ನೀವು ನನ್ನ ಚಾನೆಲ್ ಅನ್ನು ಫಸ್ಟ್ ಇಂದ ನೋಡ್ಕೊಂಡು ಬನ್ನಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಚೇಂಜಸ್ ಆಗಿದೆ, ಯಾಕೆ ಈಗ ನೀವು ಹಾಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಫಸ್ಟ್ ನೋಡು. ಆದ್ರೂ ಇವಾಗೇನು ನಾನು ಅಷ್ಟೇನು ಚೇಂಜಸ್ ಅಂದ್ರೆ ತುಂಬಾ ತುಂಬಾ ಬಂಗಾರ, ತುಂಬಾ ತುಂಬಾ ಇದು, ಹಾಗೂ ಬೆಳ್ಳಿ ತಟ್ಟೆ ಬಂಗಾರದ ಇದು ಅದರಲ್ಲಿ ಅದು ತಗೊಂಡು ಹೋಗ್ತಾ ಇಲ್ಲ. ಆದ್ರೂ ಕೆಲವರು ಯಾಕೆ ಹಾಗೆ ಹೇಳ್ತಾರೆ ಗೊತ್ತಿಲ್ಲ, ಪರವಾಗಿಲ್ಲ. ಇಷ್ಟು ಮುಂದೆ ಬಂದಿದ್ದು ನನಗೆ ಖುಷಿನೇ. ಅದೇ ಇದರಲ್ಲಿ ಇರ್ಲಿಕ್ಕೆ ಆಗಲ್ಲಲ್ವಾ. ಸ್ಟಾರ್ಟ್ ಮಾಡುವಾಗ ನಾವು ಆ ರೀತಿ ಇದ್ವಿ, ಇವಾಗ ಬೆಳೆದು ಬಂದಿದೀವಿ ಹಾಗಂತೇಳಿ ಹಾಗೇನೆ ನಿಲ್ಲಿಕ್ಕೆ ಆಗುತ್ತಾ? ಆಗಲ್ಲ. ಓಕೆ, ಖುಷಿನಾ? ಓಕೆ, ಇವಾಗ ಕೆಳಗಡೆ ಹೋಗ್ತೀವಿ. ಲಡ್ಡು ಎಲ್ಲ ತಿಂದ್ರು, ಯಾರು ಕಂಗ್ರಾಚುಲೇಷನ್ ಹೇಳಲಿಲ್ಲ. ಇವರು ಫ್ಲೇವಿಟ ಹೇಳಿದ್ಲು, ಮತ್ತೆ ಸುನೀತಾ ಅವ್ರು ಹೇಳಿದ್ರು.
ನನಗೆ ಹೇಳಲಿಕ್ಕೆ ಅದು ಎಂತ ಅಂತ ಗೊತ್ತಾಗ್ಲಿಲ್ಲ. ನಾನು ಕೊಟ್ಟದನ್ನು ತಿಂದೆ, ಕಣ್ಣು ಮುಚ್ಚಿ ಕೂತ್ಕೊಂಡೆ. ಈಗ ಪ್ಲೇಟ್ ಹೇಳುವಾಗ ಪುನಃ ಪ್ರಶ್ನೆ ಹೇಳಿದ್ದಾರೆ ನನಗೆ. ಪ್ಲೇಟ್ ಡ್ಯೂಟಿಯಲ್ಲಿದ್ಲು, ಹಾಗೆ ನಾನು ಮಾತಾಡ್ಲಿಲ್ಲ. ಈಗ ಆಯ್ತು ಅವಳದ್ದು ಡ್ಯೂಟಿ. ಸ್ವಲ್ಪ ಟೀ ಟೈಮ್ ಅಲ್ಲ, ನಮ್ಗೆ ಮ್ಯಾನೇಜರ್ ಒಟ್ಟಿಗೆ ಮೀಟಿಂಗ್ ಇತ್ತು. ಹಾಗೆ ಈಗ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ಕೂಡ. ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವಾಗಲೂ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು. ನಾಯಿ ಕೂಡ ಹೋಗ್ಬೇಕಾಗ್ತಾ ಯಾರ ಮಗು, ಯಾರ ಮಗು ಅಂತ ಕೇಳ್ತಾ ಇರ್ತಾರೆ. ಇದು ಯಾರ ಮಗು ಅಕ್ಕ? ಅದು ನಮ್ಮ ಮಗು. ಇದು ನಮ್ಮ ಮಗು. ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳುವಾಗ ಅಲ್ಲಿ ಇತ್ತು, ಸಿಕ್ತು ನಮ್ಗೆ. ಇದು ಯಾರ ಬಿಟ್ಟು ಹೋಗಿದ್ದಾರೆ ಈಗ ನಮ್ಮ ಮಗು. ಯಾರ ಮಗು ಅಂತ ಕೇಳ್ಬಿಟ್ಟು ನಮ್ಮ ಮಗು. ಯಾರ ಮಗು ಇದು? ಯಾರ ಮಗು? ಯಾರ ಮಗು ಇದು? ಇವತ್ತು ಪಜ್ಜು ಅನ್ನತ್ರ ಹೋಗುದಾ? ಪಜ್ಜು ಅನ್ನೊಟ್ಟಿಗೆ ಹೋಗುದಾ? ಇವತ್ತು ಹೂವ ಇನ್ನೊಂದ ಇಲ್ವಾ? ಅದು ಇದೆಲ್ಲ ಆಯ್ತು. ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿ ಎಂಜಾಯ್ ಮಾಡಿತ್ತು ಇವತ್ತಿನ ದಿನ. ತುಂಬ ಖುಷಿ ನನಗೆ, ಯಾಕೆಂದರೆ 500,000 ಸಬ್ಸ್ಕ್ರೈಬರ್ ಆದರು ಇವತ್ತಿಗೆ. ಹಾಗೆ ಥ್ಯಾಂಕ್ ಯು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ. ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಯಾವಾಗಲೂ ತೋರಿಸ್ತಾ ಇರಿ ಅಂತೇಳಿ. ಫುಲ್ ಸಪೋರ್ಟ್ ಮಾಡಿದ್ದೀರಾ, ಯಾರು ಏನೇ ಹೇಳಿದರು ಅದನ್ನು ಕೇರ್ ಮಾಡದೆ ನೀವು ನನಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದೀರಾ. ಯಾವಾಗಲೂ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದೀರಾ. ನಾನು ಏನೇ ಹೇಳಿದ್ರು ಅದನ್ನು ನೀವು ಕೇಳಿದ್ದೀರಾ. ಹಾಗೆ ಏನು ಹೇಳೋದು, ನಾನು ತುಂಬ ಖುಷಿ ನನಗೆ. ಏನು ಗೊತ್ತಿಲ್ಲ, ಒಂದು ನನ್ನ ರೆಸಿಪಿ ಚಾನಲ್ ಅದು 1,000,000 ದಾಟಿದೆ. ಹಾಗೂ ಇನ್ನೊಂದು ರೆಸಿಪಿ ಚಾನಲ್ ಇದೆ, ಅದರಲ್ಲಿ ಕೂಡ 600,000 ಜಾಸ್ತಿ ಮೆಂಬರ್ಸ್ ಇದ್ದೀರಿ. ಹಾಗೂ ಇದರಲ್ಲಿ 500,000. ನಾನು ಯಾವುದೇ ಚಾನಲ್ ಹೇಗೆ ಓಪನ್ ಮಾಡಿದ್ರು ಅದರಲ್ಲಿ ನೀವು ತುಂಬ ತುಂಬ ಜನ ಸೇರಿಕೊಂಡು ಪ್ರೀತಿ ಕೊಟ್ಟಿದ್ದೀರಾ. ಅಂದರೆ 2 ಚಾನಲ್ ಓಪನ್ ಮಾಡಿದ್ದು, ಆದರೆ ಅದು 2 ಕೂಡ ಹ್ಯಾಕ್ ಆದ್ರಿಂದ ಅದಕ್ಕೋಸ್ಕರ ಇನ್ನೆರಡು ಚಾನಲ್ ಓಪನ್ ಮಾಡಿದ್ದು. ಅದು ಇವಾಗ ಒಂದು ಅದರಲ್ಲಿ ನಾನು ವಿಡಿಯೋಸ್ ಹಾಕದೆ ಹಾಗೇನೆ ಬಿಟ್ಟಿದ್ದೀನಿ, ನೆಕ್ಸ್ಟ್ ನೋಡೋಣ ಹಾಕೋಣ ಅಂತೇಳಿ. ಅದರಲ್ಲಿ ಕೂಡ 200,000 ಸಬ್ಸ್ಕ್ರೈಬರ್ ಇದ್ದಾರೆ. ಆದರೆ ಎಲ್ಲದಕ್ಕೂ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಎಲ್ಲ ನೋಡ್ಕೊಳ್ಬೇಕು ಅದು ಇದು ಅಂತ ಹೇಳಿ. ಹಾಗೆ ಇನ್ನು ಕೂಡ ಹೀಗೆ ನಿಮ್ಮ ತುಂಬ 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 ಪ್ರೀತಿ ನನ್ನ ಜೊತೆ ಯಾವಾಗಲೂ ಇರಲಿ, ನೀವು ಹೀಗೇನೆ ಇರಿ ನನ್ನ ಜೊತೆ ಅಷ್ಟು ಮಾತ್ರ ನಾನು ತಿಳ್ಕೊಳ್ಳೋದು. ಇವತ್ತಿನ ಈ ವ್ಲಾಗ್ ನಿಮಗೆ
ಸ್ವಲ್ಪ ಆದ್ರೂ ಇಷ್ಟ ಆಯ್ತು, ಎಂಟರ್ಟೈನ್ ಆದ್ರಿ ಅಂತಾದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗ್ಲಿಲ್ಲ ನಾನಿದು, ಆದರೂ ನನ್ನ ಖುಷಿ ಉಂಟಲ್ಲ ಅದು ನಾನು ಹೇಳಲಿಕ್ಕೂ ಸಾಧ್ಯ ಇಲ್ಲ, ತುಂಬ ಖುಷಿ ಆಗ್ತಾ ಉಂಟು. ಏನು ಹೇಳೋದು, ಇನ್ನು ಏನು ಹೇಳಲಿಕ್ಕಿಲ್ಲ ನನ್ನ ಹತ್ರ. ಹಾಗೆ ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಇನ್ನೂ ಕೂಡ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ, ಅವ್ರಿಗೆ ಇಷ್ಟ ಆದರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಫಾಲೋ ಮಾಡಲಿ ಅಂತ ಹೇಳಿ. ಹಾಗೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಯಾರು ನೋಡ್ತಾ ಇದ್ದೀರಿ ನೋಡಲಿಲ್ಲ ಅಂತಾದರೆ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.